ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಉಮೇಶ್ ಜವಾಬ್ದಾರಿಯುತ ಹುದ್ದೆಯಲ್ಲಿರೋರು ಹೇಗ್ ಬೇಕಾದ್ರೂ ಮಾತಾಡ್ಬೋದಾ ಏನ್ ಬೇಕಾದ್ರೂ ಮಾತಾಡ್ಬೋದಾ ಇಂಥದೊಂದು ಪ್ರಶ್ನೆ ಇವತ್ತು ಈ ದೇಶದ ಸಾಮಾನ್ಯ ನಾಗರಿಕನನ್ನ ಬಹುವಾಗಿ ಕಾಡ್ತಾ ಇದೆ ನಾನು ಯಾಕೆ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಮೊನ್ನೆ ಜಮ್ಮು ಕಾಶ್ಮೀರದ ಮಾಜಿ ರಾಜ್ಯಪಾಲರಾದಂತಹ ಸತ್ಯಪಾಲ್ ಮಲ್ಲಿಕ್ ಅವರು ದಿ ವೈರ್ ಅನ್ನುವಂತಹ ಒಂದು ಪತ್ರಿಕೆಗೆ ಒಂದು ಸಂದರ್ಶನವನ್ನ ಕೊಡ್ತಾರೆ ಅದರಲ್ಲಿ ಆ ಚಾನೆಲ್ ನ ಆಂಕರ್ ಆದಂತಹ ಕರಣ್ ಥಾಪರ್ ಅವರು ಪ್ರಶ್ನೆಗಳನ್ನ ಇವರಿಗೆ ಕೇಳ್ತಾ ಹೋಗ್ತಾರೆ ಸುಮಾರು ಒಂದು ಗಂಟೆ ಹತ್ತು ನಿಮಿಷದ ಇಂಟರ್ವ್ಯೂ ಅದು ಅದರಲ್ಲಿ ಸತ್ಯಪಾಲ್ ಮಲ್ಲಿಕ್ ಅವರು ಕೇಂದ್ರ ಸರ್ಕಾರದ ಮೇಲೆ ಆರೋಪಗಳ ಸುರಿಮಳೆಯನ್ನೇ ಸುರಿಸ್ತಾರೆ ಆರೋಪಗಳನ್ನ ಮಾಡ್ಲಿ ಏನಾದರೂ ರಾಜಕೀಯ ಮಾಡ್ಲಿ ಅಲ್ಲಿನ ಮಂತ್ರಿಗಳನ್ನೋ ಮತ್ತೊಬ್ಬರ ಜೊತೆನಲ್ಲೋ ಬೈದಾಡ್ಕೊಳ್ಳಿ ಬಡದಾಡ್ಕೊಳ್ಳಿ ಅದಕ್ಕೆ ನಮ್ಗೆ ಯಾವ ತಕರಾರು ಇಲ್ಲ ಯಾವುದೇ ಪಕ್ಷದ ಅಥವಾ ಸರ್ಕಾರದ ವಕ್ತಾರರು ಅಲ್ಲ ನಾವು ನಮಗೆ ಅದು ಆಸಕ್ತಿಯ ಕ್ಷೇತ್ರನೂ ಅಲ್ಲ ಆದ್ರೆ ರಾಷ್ಟ್ರೀಯ ಭದ್ರತೆಯ ವಿಚಾರದಲ್ಲಿ ರಾಷ್ಟ್ರೀಯ ಹಿತಾಸಕ್ತಿಯ ವಿಚಾರದಲ್ಲಿ ಸುಳ್ಳು ಹೇಳೋದು ಲಘುವಾಗಿ ಮಾತನಾಡೋದು ಅಸಂಬದ್ಧವಾಗಿ ಮಾತನಾಡೋದು ನಮ್ಮ ಸೈನಿಕರಿಗೆ ಅವಮಾನವಾಗೋ ರೀತಿನಲ್ಲಿ ಮಾತಾಡೋದು ಅದನ್ನ ಈ ದೇಶದ ಯಾವೊಬ್ಬ ಜವಾಬ್ದಾರಿಯುತ ನಾಗರಿಕನೂ ಸಹಿಸೋದಿಲ್ಲ ಸಹಿಸಬಾರದು ಹಾಗಾದ್ರೆ ಮಲ್ಲಿಕ್ ಅವರು ಆ ಇಂಟರ್ವ್ಯೂ ನಲ್ಲಿ ಏನ್ ಹೇಳಿದ್ರು ಅದರಲ್ಲಿ ಅವರು ಪುಲ್ವಾಮಾ ದಾಳಿಯ ಬಗ್ಗೆ ಮಾತನಾಡ್ತಾರೆ ಪುಲ್ವಾಮಾ ದಾಳಿಯಾದಾಗ ಜಮ್ಮು ಕಾಶ್ಮೀರದಲ್ಲಿ ಗವರ್ನರ್ ಆಗಿದ್ದವರು ಸತ್ಯಪಾಲ್ ಮಲ್ಲಿಕ್ ಅವರು ಅವ್ರು ಹೇಳ್ತಾರೆ ಪುಲ್ವಾಮಾ ದಾಳಿಯಾದಾಗ ಪ್ರಧಾನಮಂತ್ರಿಗಳು ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ನಲ್ಲಿದ್ರು ಅವ್ರ್ಗೆ ಏನೂ ಗೊತ್ತಿರಲಿಲ್ಲ ನಾನು ಮತ್ತೆ ಮತ್ತೆ ಅವರ ಮೊಬೈಲ್ಗೆ ಕರೆ ಮಾಡ್ತಾ ಇದ್ದೆ ಕನೆಕ್ಟ್ ಆಗ್ತಾ ಇರ್ಲಿಲ್ಲ ಸ್ವಲ್ಪ ಸಮಯದ ನಂತರ ಅವರೇ ಹತ್ರದಲ್ಲಿದ್ದ ಡಾಬಾಗ್ ಹೋಗಿ ಅಲ್ಲಿ ಲೋಕಲ್ ಟೆಲಿಫೋನ್ ನಿಂದ ವಾಪಸ್ ಕರೆ ಮಾಡಿದ್ರು ಅಂತ ಹೇಳಿ ನಿಜ ಪ್ರಧಾನಮಂತ್ರಿಗಳು ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ನಲ್ಲಿದ್ರು ಅವತ್ತು ಆದರೆ ಭಾರತದಂತ ಬಲಿಷ್ಠ ರಾಷ್ಟ್ರದಲ್ಲಿ ಪ್ರಧಾನಮಂತ್ರಿಗಳು ಹಾಗೆ ಡಿಸ್ಕನೆಕ್ಟ್ ಆಗೋದಕ್ಕೆ ಸಾಧ್ಯನಾ ಸುಮ್ಮನೆ ನೆನಪು ಮಾಡ್ಕೊಳ್ಳಿ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಭಾರತದ ಪ್ರಧಾನಮಂತ್ರಿಗಳಾಗಿದ್ದಂಥ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರನ್ನ ನಾವು ಗೆ ಕರ್ಕೊಂಡು ಹೋದ್ವಿ ಅಲ್ಲಿ ಒಂದು ಒಳ್ಳೆ ಹೋಟೆಲ್ ನಲ್ಲಿ ಅವ್ರನ್ನ ಕೇವಲ ಒಂದು ಟಾಚಾದಲ್ಲಿ ಅವರನ್ನ ಉಳಿಸಿದ್ವಿ ಅಲ್ಲಿ ಅವರಿಗೆ ಸರಿಯಾದ ಟೆಲಿಫೋನ್ ಕನೆಕ್ಷನ್ ಕೊಡ್ಲಿಲ್ಲ ಅವರು ಮನೆಯವರ ಜೊತೆನಲ್ಲಿ ಮಾತನಾಡ್ಲಿಕ್ಕೂ ನಾವು ಅವಕಾಶ ಕೊಡ್ಲಿಲ್ಲ ಟೆಲಿಫೋನ್ ಕನೆಕ್ಷನ್ ಆಗಿತ್ತು ಅವರ ಸಾವಿನ ಕೊನೆಯ ಕ್ಷಣಗಳಲ್ಲಿ ಅವರು ತಮಗೆ ಏನಾಗ್ತಾ ಇದೆ ಅಂತ ಹೇಳ್ಕೊಳ್ಳೋದಕ್ಕೂ ನಾವು ಅವಕಾಶ ಮಾಡ್ಕೊಡದೆ ಕೇವಲ ಹೆಣವಾಗಿ ಅವ್ರನ್ನ ಭಾರತಕ್ಕೆ ತೆಗೆದುಕೊಂಡು ಬಂದ್ವಲ್ಲ ಅಂಥ ಪರಿಸ್ಥಿತಿ ಇವತ್ತು ಇದೆಯೇನು ಖಂಡಿತ ಇಲ್ಲ ಸರ್ ಭಾರತ ಇವತ್ತು ಬದಲಾಗಿದೆ ನಮ್ಮ ಆಂತರಿಕ ಭದ್ರತೆ ಹಿಂದೆಂದಿಗಿಂತಲೂ ಬಲಿಷ್ಠವಾಗಿದೆ ದೇಶದ ಆಂತರಿಕ ಭದ್ರತೆಗೆ ಅಂತಾನೆ ನಾವು ಸಾಕಷ್ಟು ಕಮ್ಯುನಿಕೇಶನ್ ಸ್ಯಾಟಲೈಟ್ಸ್ ಗಳನ್ನ ಹಾರಿಬಿಟ್ಟಿದ್ದೀವಿ ಬಿಟ್ಟಿದೀವಿ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲವೂ ಪ್ರಧಾನಮಂತ್ರಿಗಳ ಸ್ಯಾಟಲೈಟ್ ಫೋನು ಚಾಲೂನಲ್ಲಿರುತ್ತೆ ಎಸ್ ಪಿ ಜಿ ಅವರು ಅದನ್ನ ನಿರಂತರವಾಗಿ ಮಾನಿಟರ್ ಮಾಡ್ತಾ ಇರ್ತಾರೆ ಒಂದು ನಿಮಿಷ ಒಂದು ಸೆಕೆಂಡ್ ಕೂಡ ಅವರು ಹೊರ ಜಗತ್ತಿನ ಸಂಪರ್ಕವನ್ನ ಕಡಿದುಕೊಳ್ಳೋದು ಅಸಾಧ್ಯ ಯಾವ ಕಾಲದಲ್ಲಿ ಇದ್ದೀರಿ ನೀವು ಸುಮ್ಮನೆ ನೀವು ಸುಳ್ಳು ಹೇಳಬೇಕು ಅಷ್ಟೇ ಇನ್ನು ಪುಲ್ವಾಮಾ ದಾಳಿಗೆ ಮುಂಚೆ ಸೈನಿಕರನ್ನ ಏರ್ ಲಿಫ್ಟ್ ಮಾಡೋದಕ್ಕೆ ಐದು ಸೇನಾ ವಿಮಾನಗಳನ್ನ ಸಿ ಆರ್ ಪಿ ಎಫ್ ಕೇಳಿತ್ತು ಗೃಹ ಇಲಾಖೆ ಅದನ್ನ ನಿರಾಕರಣೆ ಮಾಡಿತ್ತು ನನಗೆ ಕೇಳಿದ್ರೆ ನಾನು ಆ ಐದು ವಿಮಾನಗಳನ್ನ ಕೊಡಿಸ್ಬಿಡ್ತಿದ್ದೆ ಬಿಡ್ತಿದ್ದೆ ಅಂತ ಹೇಳಿದ್ದಾರೆ ಮೊದಲಿಗೆ ಸೈನಿಕರನ್ನ ಹೇಗೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಕರ್ಕೊಂಡು ಹೋಗ್ಬೇಕು ಅನ್ನೋದನ್ನ ಆಯಾ ಕಂಪನಿಯ ಕಮಾಂಡರ್ಗಳು ನಿರ್ಧಾರ ಮಾಡ್ತಾರೆ ಫೀಸಿಬಿಲಿಟಿಯನ್ನ ಚೆಕ್ ಮಾಡಿಯೇ ನಿರ್ಧಾರ ಕೈಗೊಳ್ಳುದು ಅಷ್ಟಕ್ಕೂ ನೀವು ಹೇಗೆ ವಿಮಾನಗಳನ್ನ ಕಳಿಸ್ಕೊಟ್ಬಿಡ್ತಿದ್ರಿ ಹರ್ಕ್ಯುಲಸ್ ಸಿ ಸೆವೆಂಟೀನ್ ಸೇನಾ ವಿಮಾನಗಳೇನು ನಿಮ್ಮ ಸೂಪರ್ ದಿನಲ್ಲಿ ಇದೆಯಾ ಒಬ್ಬ ಗವರ್ನರ್ಗೆ ಐದು ಮಿಲಿಟರಿ ವಿಮಾನಗಳನ್ನ ಕೊಡಿಸುವಷ್ಟು ಶಕ್ತಿ ಸಾಮರ್ಥ್ಯ ಇರುತ್ತೇನು ಖಂಡಿತ ಇಲ್ಲ ಹಾಗೇನಾದ್ರೂ ನೀವು ಕೊಡಿಸ್ಬೇಕು ಅಂತಿದ್ರೆ ಮತ್ತೆ ನೀವು ಗೃಹ ಮಂತ್ರಾಲಯಕ್ಕೆ ಹೋಗ್ಬೇಕಾಗಿತ್ತು ಅಥವಾ ರಕ್ಷಣಾ ಮಂತ್ರಾಲಯಕ್ಕೆ ಹೋಗ್ಬೇಕಾಗಿತ್ತು ಅಲ್ಲಿ ಗೃಹ ಮಂತ್ರಿಗಳನ್ನೋ ಅಥವಾ ರಕ್ಷಣಾ ಮಂತ್ರಿಗಳನ್ನು ಅಪ್ರೋಚ್ ಮಾಡ್ಬೇಕಾಗಿತ್ತು ಅದ್ ಹೆಂಗ್ ನೀವೇನಿಂಗ್ ಕೊಡಿಸ್ಬಿಡ್ತಾ ಇದ್ರಿ ಆಯ್ತು ಒಂದು ವೇಳೆ ಐ ಐದು ವಿಮಾನಗಳಿಂದ ಸೈನಿಕರನ್ನ ಏರ್ ಲಿಫ್ಟ್ ಮಾಡಿಸಿದ್ವಿ ಅಂತಾನೆ ಇಟ್ಕೊಳ್ಳೋಣ ಎಲ್ಲಿಂದ ಏರ್ ಲಿಫ್ಟ್ ಮಾಡಿಸ್ತಾ ಇದ್ರಿ ಜಮ್ಮುವಿನಿಂದ ಶ್ರೀನಗರಕ್ಕೆ ಏರ್ ಲಿಫ್ಟ್ ಮಾಡಿಸ್ತಾ ಇದ್ರಿ ಶ್ರೀನಗರದಿಂದ ಅನಂತನಾಗ್ಗೆ ಬಾರಾಮುಲ್ಲಾಗೆ ಉರಿಗೆ ಸೈನಿಕರನ್ನ ಹೇಗ್ ಕಳಿಸ್ತಾ ಇದ್ರಿ ಸಾವಿರಾರು ಮಂದಿ ಸೈನಿಕರನ್ನ ಇಲ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಹೆಲಿಕಾಪ್ಟರ್ ಬಳಸ್ತಿದ್ರೇನು ಇಂಪಾಸಿಬಲ್ ಜಗತ್ತಿನ ಯಾವ ದೇಶಗಳು ಇಂಥ ಮೂರ್ಖ ಕೆಲಸವನ್ನ ಮಾಡೋದಿಲ್ಲ ಇನ್ಕ್ಲೂಡಿಂಗ್ ಅಮೆರಿಕ ಚೈನಾ ಇಸ್ರೇಲ್ ಲಾರ್ಜ್ ಕಾನ್ವಾಯ್ಗಳು ಹೋಗ್ಬೇಕಾದ್ರೆ ಅದು ರಸ್ತೆಯ ಮೂಲಕವೇ ಹೋಗಬೇಕು ಅಷ್ಟಕ್ಕೂ ಪುಲ್ವಾಮಾ ದಾಳಿ ಆಯ್ತಲ್ಲ ಆ ಜಮ್ಮು ಮತ್ತು ಶ್ರೀನಗರ್ ಹೈವೇನಲ್ಲಿ ಮಿಲಿಟರಿ ಕಾನ್ವಾಯ್ಗಳು ಗಳು ಓಡಾಡದೆ ಹೋದ್ರೆ ಆ ಇಡೀ ಹೈವೇಯನ್ನ ಸೈನ್ಯ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳದೆ ಹೋದ್ರೆ ಅಥವಾ ಹೈವೇನಲ್ಲಿ ಭದ್ರವಾಗಿ ಕೂತ್ಕೊಳ್ದೆ ಹೋದ್ರೆ ಏನಾಗುತ್ತೆ ಗೊತ್ತಾ ವಿತ್ ಇನ್ ನೋ ಟೈಮ್ ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಇ ತೊಯ್ಬಾಗಳು ಅಲ್ಲಿ ಬಂದು ಕೂರ್ತವೆ ಹಾಗೇನ್ ಮಾಡ್ತೀರಿ ಹಾಗಂತ ಪುಲ್ವಾಮಾ ದಾಳಿಯಲ್ಲಿ ನಮ್ಮ ಸೆಕ್ಯೂರಿಟಿ ಲ್ಯಾಪ್ಸಸ್ ಗಳು ಇರ್ಲಿಲ್ವಾ ಅಥವಾ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗೇ ಇರ್ಲಿಲ್ವಾ ಆಗಿರಬಹುದು ಆದ್ರೆ ಈ ವಿಚಾರವನ್ನ ಇನ್ವೆಸ್ಟಿಗೇಷನ್ ಮಾಡಬೇಕಾದವ್ರು ಯಾರು ಅದು ಭಾರತೀಯ ಸೈನ್ಯ ದೇ ಹ್ಯಾವ್ ಟು ಇನ್ವೆಸ್ಟಿಗೇಟ್ ಅಂಡ್ ದೇ ಹ್ಯಾವ್ ಡನ್ ಥರೋ ಇನ್ವೆಸ್ಟಿಗೇಷನ್ ಆನ್ ದಿಸ್ ಪುಲ್ವಾಮಾ ದಾಳಿಯಾದ ನಂತರ ಸೈನ್ಯ ಸಾಕಷ್ಟು ಭದ್ರತಾ ಕ್ರಮಗಳನ್ನ ಕೈಗೊಂಡಿದೆ ಅದೆಲ್ಲವೂ ದೇಶದ ಭದ್ರತೆಗೆ ಸಂಬಂಧಪಟ್ಟದ್ದು ಹಾದಿ ಬೀದಿಯಲ್ಲೋ ಅಥವಾ ಟಿವಿ ಚಾನೆಲ್ಗಳ ಮುಂದೆನೋ ಭಾಷಣ ಮಾಡುವಂತ ವಿಚಾರ ಅಲ್ಲ ಅದು ವಿ ಹ್ಯಾವ್ ಟು ಬಿಲೀವ್ ಅವರ್ ಆರ್ಮ್ ಫೋರ್ಸಸ್ ನಮ್ಮ ಭಾರತೀಯ ಸೈನ್ಯ ನಮ್ಗೆ ಯಾವತ್ತೂ ನಿರಾಸೆ ಮಾಡಿಲ್ಲ ಮಾಡೋದು ಇಲ್ಲ ಇವತ್ತು ಆ ಜಮ್ಮು ಶ್ರೀನಗರ ಹೈವೇನಲ್ಲಿ ಹೆಜ್ಜೆ ಹೆಜ್ಜೆಗೂ ಬಂದೂಕು ಹಿಡಿದಂತಹ ಸೈನಿಕರು ನಿಂತಿದ್ದಾರೆ ನಾನು ತೀರಾ ಇತ್ತೀಚೆಗೆ ಆ ಜಮ್ಮು ಶ್ರೀನಗರ ಹೈವೇನಲ್ಲಿ ಟ್ರಾವೆಲ್ ಮಾಡಿ ಬಂದಿದ್ದೀನಿ ಪುಲ್ವಾಮಾ ದಾಳಿಯಾದ ಸ್ಥಳದಲ್ಲಿ ನಿಂತು ಕಣ್ಣೀರ್ ಹಾಕಿ ಬಂದಿದ್ದೀನಿ ಅಲ್ಲಿ ನಮ್ಮ ಭಾರತೀಯ ಸೈನಿಕರ ಕಾರ್ಯವೈಖರಿಯನ್ನು ನೋಡಿದ್ರೆ ನಮ್ಗೆ ಹೆಮ್ಮೆ ಆಗುತ್ತೆ ಎದೆಯೊಬ್ಬಿ ಬರುತ್ತೆ ಇಲ್ಲಿ ನೋಡಿದ್ರೆ ನೀವು ಸೈನ್ಯದ ಬಗ್ಗೆ ಮಾತನಾಡ್ತೀರಿ ನಮ್ಮ ಆಂತರಿಕ ಭದ್ರತೆಯ ಬಗ್ಗೆ ಪುಂಖ ಅನುಪುಂಖವಾಗಿ ಮಾತಾಡ್ತೀರಿ ನಮ್ಮ ಸೈನ್ಯಾಧಿಕಾರಿಗಳ ಬಗ್ಗೆ ಲಘುವಾಗಿ ಮಾತನಾಡ್ತೀರಿ ನಿಮ್ಮ ರಾಜಕೀಯವನ್ನ ನೀವು ಏನಾದರೂ ಮಾಡ್ಕೊಳ್ಳಿ ಆದರೆ ನಮ್ಮ ಸೈನ್ಯದ ತಂಟೆಗೆ ಬರಬೇಡಿ ಈ ದೇಶದ ಜನಕ್ಕೆ ಸೈನ್ಯದ ಬಗ್ಗೆ ಭರಪೂರ್ವಾದ ಭರವಸೆ ಇದೆ ಇಷ್ಟ ಹೇಳಿ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ नमस्कार